ನಮ್ಮ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಗ್ರಾಮ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕೋಟಿಗೆರೆ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಕೆಲಸಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈಗಾಗಲೇ 1 ಕೋಟಿಗೂ ಹೆಚ್ಚಿನ ಅನುದಾನ ಕೋಟೆಗೆರೆ ಗ್ರಾಮಕ್ಕೆ ಬಿಡುಗಡೆ ಮಾಡುವ ಮೂಲಕ ಕುಡಿಯುವ ನೀರಿನ ಕಾಮಗಾರಿ, ದೇವಸ್ಥಾನದ ಜೀರ್ಣೋದ್ದಾರ ಕಾಮಗಾರಿ ಮಾಡಲಾಗಿದೆ ಎಂದರು. ಇಂದು ಮತ್ತೆ ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ದೇವಸ್ಥಾನದ ರಸ್ತೆಯನ್ನು ಅಭಿವೃದ್ಧಿಪಡಿಸಲು 30 ಲಕ್ಷ ರೂ ಬಿಡುಗಡೆ ಮಾಡಲಾಗಿದೆ ಎಂದರು. ಗ್ರಾಮಸ್ಥರು ಗ್ರಾಮದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಮನಗಂಡು ಉತ್ತಮ ರೀತಿಯಲ್ಲಿ ಕಾಮಗಾರಿ ನಡೆಯಲು ಗುತ್ತಿಗೆದಾರರಿಗೆ ಸಹಕಾರ ನೀಡಬೇಕು ಹಾಗೂ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಾಟಾಳ್, ಎಪಿಎಂಸಿ ಅಧ್ಯಕ್ಷ ಕಮರಹಳ್ಳಿ ರವಿ, ಬಿಜೆಪಿ ಮಂಡಲಾಧ್ಯಕ್ಷ ಡಿಪಿ ಜಗದೀಶ್, ಉಪಾಧ್ಯಕ್ಷ ಹಿರಿಕಾಟಿ ಸೋಮಶೇಖರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಇತಿಹಾಸದಲ್ಲಿ ಉಳ್ಕೊಳ್ಳುವಂತ ಕೆಲಸ ಅಂದ್ರೆ ನಿಮ್ಮಲ್ಲಿ ಈ ರೋಡ್ ಆಗಿದ್ದು ಆ ಏರಿ ಮೇಲೆ ರೋಡ್ ಯಾವ ಕಾಲದಲ್ಲೂ ಇರ್ಲಿಲ್ಲ ನಿಮ್ಗೆ. ಅದು ನಾವು ಬಂದಾಗಲೆಲ್ಲ ಅಲ್ಲಿ ಬಸ್ ಬರಲ್ಲ, ಈ ತರ ಮಳೆ ಆಗ್ಬಿಟ್ರೆ ಬಸ್ಸೇ ಬರ್ತಿರ್ಲಿಲ್ಲ ನಿಮ್ಗೆ. ಅಲ್ಲಿ ಆ ತರದ ಪರಿಸ್ಥಿತಿ ಇತ್ತು, ದೊಡ್ಡ ದೊಡ್ಡ ಗುಂಡಿಗಳೆಲ್ಲ ಬಸ್ ಅಲ್ಲಿ ಇದ್ದಂಥದ್ದು. ಇವತ್ತು ಫಸ್ಟ್ ಕ್ಲಾಸ್ ರೋಡ್ ಆಗಿದೆ, ಈಗ ಒಂದು ಸುಲಲಿತವಾಗಿ ಹೋಗುವಂತ ರಸ್ತೆ ಆಗಿದೆ. ನೋಡಿದ್ರೆ ಕೋಟೆಕೆರೆಗೆ ಬಹಳ ದೊಡ್ಡ ಅನುದಾನ ಬಂದಿದೆ ಇಲ್ಲಿ ನಮ್ಮ ಕಡೆಯಿಂದ. ಒಂದು 3-4 ಕೋಟಿ ರೂಪಾಯಿ ಕೆಲಸ ಆದಂಗಾಗಿದೆ ಯಜಮಾನ್ರೆ. ನೀವೆಲ್ಲ ಹೋಸರಿ ನಾನು ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೂ ಅನುದಾನ ಹಾಕಿದ್ವಿ ನಾವು. ಒಂದ್ಸರಿ 5 ಲಕ್ಷ ನಾವೇ ಬಂದು ದುಡ್ಡು ಕೊಟ್ಬಿಟ್ಟು ಹೋಗಿದ್ವಿ ನಿಮಗೆ. ಇನ್ನೊಂದು 25% ಹಂಗಿದೆ ಅಲ್ಲಿ ದೇವಸ್ಥಾನ. ದೇವಸ್ಥಾನಕ್ಕೆ ಬಂದಾಗ ನೀವೆಲ್ಲ ಹೇಳ್ತಾ ಇದ್ರಿ ಈ ರಸ್ತೆ ತೋರಿಸ್ತಾ ಇದ್ರಿ, ಇಲ್ಲಿ ಬಂದಂಥವ್ರಿಗೆ ಅನುಕೂಲ ಆಗಬೇಕು, ಈ ರಸ್ತೆ ಆಗಬೇಕು ಅನ್ಕೊಂಡ್ರೆ ಹಾಗಾಗಿ ದುಡ್ಡು ಹಾಕಿದೀವಿ. ಬಹುತೇಕ ಈಗ ಎಲ್ಲ ಬಹುತೇಕ ರಸ್ತೆಗಳು ಮುಗಿದಿದೆ ಅಂತ ಅನ್ಕೊಂಡಿದ್ದೀನಿ ನನಗೆ.